ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಹಾರ್ಟ್ ಕೋರ್. ಈಸಿಯಾಗಿ ಮಾಡುವಂಥದ್ದು, ಏನು ಕಷ್ಟ ಏನಿಲ್ಲ, ಹಾಗೆ ಬೇಗ ಸಹ ಆಗ್ತದೆ. ಇದು ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೀ ಕುಡಿಯುವಾಗಲ್ಲ ಈ ಥರ ಇದ್ರೆ ಉಂಟಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ತುಂಬ ಟೇಸ್ಟಿ ಆಗಿರುವಂಥ ಬೆಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ ಸಹ ತುಂಬಾ ಇರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗಲೇ ವೀಡಿಯೋನ ನೋಡ್ಕೊಳ್ಬೋದು. ಹಾಗೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಎರಡು ಬನಾನ ತೊಗೊಂಡಿದ್ದೇನೆ, ಇದು ಕೇರಳ ಬನಾನ ಅಂತ, ಇದು ಎರಡನ್ನು ತೊಗೊಂಡಿದ್ದೇನೆ. ನಾನು ಬನಾನ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ನಿಮಗೆ ಯಾವ ರೀತಿ ಮಾಡೋದನ್ನೋದನ್ನು ತೋರಿಸ್ಕೊಡ್ತೇನೆ. ಫಸ್ಟು ಮೊದಲು ಈ ಬನಾನನ ನಾವು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ಸ್ಲೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಈ ಥರ. ಈಗ ಮಾಡುವ ರೀತಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ನಾನು ಪ್ಯಾನನ್ನು ಇಟ್ಟಿದ್ದೇನೆ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ತುಪ್ಪ ಚೆನ್ನಾಗಿ ಕರಗಲಿ ಫಸ್ಟು, ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಈಗ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಚೆನ್ನಾಗಿ. ತುಪ್ಪ ಸ್ಪ್ರೆಡ್ ಆದಮೇಲೆ ಈ ಬನಾನನ ನಾನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿದು ತುಪ್ಪದಲ್ಲಿ ಫ್ರೈ ಆಗಬೇಕು ಬನಾನ ಪೀಸು. ಎರಡು ಸೈಡಲ್ಲಿ ಸಹ ಫ್ರೈ ಆಗಬೇಕು. ಇದು ಫ್ರೈ ಮಾಡುವಾಗ ಸಹ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂತೇಳಿ ಹೇಳಿದರೆ ಕರಟಿ ಹೋಗ್ತದೆ, ಆವಾಗ ಟೇಸ್ಟ್ ಕೂಡ ಹೊರಟೋಗುತ್ತೆ. ಸೊ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಬನಾನ ಫ್ರೈ ಆಗಿದೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹುಡಿಯನ್ನು ಹಾಕ್ತಾ ಇದ್ದೇನೆ, ಹುಡಿ ಮಾಡ್ಕೊಂಡಿರೋ ಸಕ್ಕರೆ. ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ಕ್ಯಾಶು ಹಾಕ್ತಾ ಇದ್ದೇನೆ. ನಿಮಗೆ ಬೇಕನ್ನುವಾಗಿದ್ದರೆ ಒಣ ದ್ರಾಕ್ಷಿ ಸಹ ಹಾಕ್ಕೊಳ್ಬೋದು, ಹಾಗೆ ಬಾದಾಮಿ ಉಂಟಲ್ಲ ಅದನ್ನು ಪೀಸ್ ಮಾಡಿ ಸಹ ಹಾಕ್ಕೊಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಶಾಲೆ ಹೋಗೋರು ಮಕ್ಕಳಿದ್ರೆ ಮನೆಯಲ್ಲಿ ಶಾಲೆ ಹೋಗಿ ಬಂದ ತಕ್ಷಣ ಇದನ್ನು ಮಾಡಿಕೊಡ್ಬೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ, ಹಾಗೆ ಬಾಳೆಹಣ್ಣು ಸಹ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದೇ ಥರ ಯಾರಿಗಾದರೂ ತೂಕನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಇದ್ದಿದ್ರೆ, ದೇಹದ ತೂಕನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋಗಿದ್ರೆ ಈ ರೆಸಿಪಿ ಉಂಟಲ್ಲ, ಈ ಥರ ಮಾಡಿಕೊಂಡು ವೀಕ್ಲಿ ಒಂದು 3 ಡೇಸು ತಿಂದರೆ ಉಂಟಲ್ಲ, ವೆಯ್ಟ್ ಸಹ ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಈಸಿಯಾಗಿ ಮಾಡುವಂಥದ್ದು, ಏನು ಕಷ್ಟ ಏನಿಲ್ಲ, ಹಾಗೆ ಬೇಗ ಸಹ ಆಗ್ತದೆ. ಇದು ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೀ ಕುಡಿಯುವಾಗಲ್ಲ ಈ ಥರ ಇದ್ರೆ ಉಂಟಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇದು ಬೇಕಾದರೆ ಡ್ರೈ ಫ್ರೂಟ್ಸ್ ಹೆವಿ ಸಹ ಹಾಕ್ಕೋಬೋದು, ಒಣ ದ್ರಾಕ್ಷಿ, ಆಮೇಲೆ ಬಾದಾಮ್, ಪಿಸ್ತಾ ಇದೆಲ್ಲ ಸಹ ಹಾಕ್ಕೋಬೋದು. ಆವಾಗ ವೆಯ್ಟ್ ಸಹ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಬೇಕು ಅಂತ ಹೇಳೋರಾದರೆ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ವೆಯ್ಟ್ ಸಹ ಜಾಸ್ತಿ ಆಗುತ್ತೆ. ಸೊ ವೀಕ್ಲಿ 3 ಟೈಮ್ಸ್ ತಿಂದರೆ ಸಾಕಾಗ್ತದೆ, ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ. ಸೊ ಡೈಲಿ ಡೈಲಿ ತಿಂದರೆ ಬೋರ್ ಆಗುತ್ತೆ, ಡೈಲಿ ತಿನ್ನಬೇಕಲ್ಲ ಅನ್ನುವಂಥ ಒಂದು ಆಲಸ್ಯ ಬಂದುಬಿಡುತ್ತೆ. ಸೊ
ವೀಕ್ಲಿ ಒಂದು 3 ಸಲ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತೇನೆ. ಹೆಲ್ದಿಯಾಗಿ ಟೇಸ್ಟಿ ಆಗಿರುವಂತಹ ಬನಾನಾ ಗೀ ರೋಸ್ಟ್ ರೆಡಿ ಆಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಈ ರೆಸಿಪಿ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.